ಇಷ್ಟು ಗ್ಯಾಪ್ ಆದಮೇಲೆ ಏನು ಕೆಲಸ ಮಾಡ್ತಾ ಇದ್ದೀನಿ ಎಲ್ಲಿದ್ದೀನಿ ಫಸ್ಟ್ ಆಫ್ ಆಲ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದು ಬಿಟ್ಟು ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲ ಬೇಡ ಅಂತ ಫಸ್ಟ್ ಆಫ್ ಆಲ್ ಆಫರ್ ಡೆಫಿನೆಟ್ಲಿ ಬಂದಿದೆ ಬಟ್ ಸ್ಕ್ರಿಪ್ಟ್ ವೈಸ್ ಎಲ್ಲರೂ ಅಷ್ಟೇ ಕ್ವಾಲಿಟಿ ಎಲ್ಲರೂ ಕ್ವಾಲಿಟಿ ಹುಡುಕ್ತಾರೆ ಅಟ್ ದ ಸೇಮ್ ಟೈಮ್ ನಾನು ಅಷ್ಟೇ ಒಂದೊಳ್ಳೆ ಫಿಲಮ್ ಬಂದರೆ ಮಾಡೋಕ್ಕೆ ನಮಗೇನು ಪ್ರಾಬ್ಲಮ್ ಇಲ್ಲ ಬಟ್ ಒಂದೊಳ್ಳೆ ಫಿಲಮ್ ಬರಬೇಕು ಅದಕ್ಕೆ ನಾವು ಕಾಯಬೇಕು ಕಾಯ್ತಾ ಕಾಯ್ತಾ ಬೇರೆ ಭಾಷೆಗಳಿಗೆ ಟ್ರಾನ್ಸ್ಫರ್ ಆಗಿ ವಾಪಸ್ ಇಲ್ಲಿಗೆ ಬಂದಿದ್ದೀವಿ ಡೆಫಿನೆಟ್ಲಿ ಡೆಫಿನೆಟ್ಲಿ ನಾನು ಡಿಲೇ ಮಾಡ್ತೀನಿ ಓಕೆ ಸೊ ನಾನು ನಿಮ್ಮ ಎಲ್ಲ ಒಂದು ಕ್ವೆಶನ್ ಕೇಳ್ತೀನಿ ನೀವು ಅದಕ್ಕೆ ನನಗೆ ಆನ್ಸರ್ ಕೊಟ್ಟರೆ ನಾನು ನಿಮಗೆ ಇದಕ್ಕೆ ಆನ್ಸರ್ ಕೊಡ್ತೀನಿ ನನ್ನ ಕ್ವೆಶನ್ ಏನು ಅಂದರೆ ಯಾಕೆ ನೀವು ಹೀರೋಸ್ ಮತ್ತು ಡೈರೆಕ್ಟರ್ಸ್ ಕೂತ ಕೇಳಲ್ಲ ಕನ್ನಡ ಹುಡುಗಿರನ್ನ ಯಾಕೆ ಕಾಸ್ಟ್ ಮಾಡಲ್ಲ ಅಂತ ಕೇಳ್ತೀರಾ ನೀವು ಅವ್ರನ್ನ ಮತ್ತು ನಮ್ಮನ್ನ ಮಾತ್ರ ಕೇಳ್ತೀರಾ ನೀವು ಯಾಕೆ ಕನ್ನಡ ಫಿಲಮ್ ಮಾಡಲ್ಲ ಅಂತ ಹೌದು ಸರ್ ಅದು ನಮ್ಮ ಫಾಲೋವರ್ಸ್ ಫಿಲಮ್ ಮಾಡ್ತಾ ಇಲ್ವಲ್ಲ ಪ್ರೊಡ್ಯೂಸರ್ಸ್ ಫಿಲಮ್ ಮಾಡ್ತಾರೆ ಡೈರೆಕ್ಟರ್ಸ್ ಕಾಸ್ಟ್ ಮಾಡ್ತಾರೆ ನಾವು ಆ್ಯಕ್ಟ್ ಮಾಡಬೇಕು ಹೇಳಿ ಒಂದೇ ಟೀಮ್ ಮಾಡಿರೋದು ಸರ್ ನಾನು 6 ಮೂವೀಸ್ ಮಾಡಿದ್ದೀನಿ ಇವಾಗ ಆಯ್ತಾ ನಾನು ಸ್ಟಾರ್ಟ್ ಮಾಡಿದಾಗ ನಾನು ಐ ವಾಸ್ 18 ಇಯರ್ಸ್ ಓಲ್ಡ್ ನನ್ನ ಎಜುಕೇಷನ್ ಬಿಟ್ಟು ನಾನು ಮೂವಿ ಇಂಡಸ್ಟ್ರಿಗೆ ಬಂದಿರೋದು ಸೊ ನಾನು ಬೇಸಿಕ್ಲಿ ನನ್ನ ಬ್ಯಾಕಪ್ ಪ್ಲ್ಯಾನ್ ಅಂತ ಏನೂ ಇಟ್ಕೊಳ್ಳದೆ ಬಂದೆ ಇಲ್ಲಿ ಬಂದಮೇಲೆ ನನ್ನ ಕ್ಯಾರೆಕ್ಟರ್ ಅಥವಾ ನನ್ನ ಪರ್ಸ್ನಾಲಿಟಿ ಟರ್ನ್ಡ್ ಔಟ್ ಟು ಬಿ ನಂದು ಬಬ್ಲಿ ಪರ್ಸ್ನಾಲಿಟಿ ಸ್ಟ್ರೇಟ್ ಫಾರ್ವರ್ಡ್ ಪರ್ಸ್ನಾಲಿಟಿ ಎಲ್ರಿಗೂ ಇಷ್ಟ ಆಗಲಿಲ್ಲ ಅದೇನು ಮಾಡೋಕ್ಕಾಗಲ್ಲ ಸರ್ ಎವ್ರಿಬಡಿ ಡಸಂಟ್ ಲೈಕ್ ಎವ್ರಿಬಡಿ ಆ್ಯಂಡ್ ಐ ಅಕ್ಸೆಪ್ಟೆಡ್ ದಟ್ ಕಾಂಟ್ರವರ್ಸಿ ಆಗಿದ್ದು ಒಂದೇ ಫಿಲಮಲ್ಲಿ ಸರ್ ಅಬ್ಸಲ್ಯೂಟ್ಲಿ ಬಟ್ ನನ್ನ ನೀವು ಕೇಳ್ತಾ ಇದ್ದೀರಲ್ಲ ಯಾಕೆ ಅದನ್ನ ನಾನು ಹೇಳ್ತಾನೆ ಇಲ್ಲ ಅದನ್ನ ಸಿ ದಿಸ್ ಇಸ್ ನಾನು ಅದನ್ನ ಹೇಳಿಲ್ಲ ಸಿ ನೀವು ಒಂದ್ ಮಾತನ್ನ ತಗೊಂಡು ನೀವು ಬೇರೆ ನೀವು 1000 ಮಾತಾಡ್ಬೋದು ಬಟ್ ನಾನು ಹೇಳಿದ ನನ್ನ ಸ್ಪೇಸ್ ಅಲ್ಲಿ ಮಾತ್ರ ನನ್ನ ಪ್ರಕಾರ ಅಂಡ್ ನನ್ನ ಲೈಫ್ ಅಲ್ಲಿ ನನಗೆ ಕೇಳಿದ ಕ್ವೆಶನ್ ನಾನು ಆನ್ಸರ್ ಮಾಡಿದ್ದೀನಿ ಬೇರೆ ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಹೇಳಿ ಏನಂದ್ರೆ ಸುಮಾರು ಕಥೆಗಳು ಬರುತ್ತೆ ಸಿನಿಮಾಗಳು ಬರುತ್ತೆ ಸೊ ಆದ್ರೆ ನಿಮಗೆ ಅಂದ್ರೆ ಆಕ್ಟ್ ಆಗುವಂಥದ್ದು ನಿಮ್ಗೆ ಇಷ್ಟ ಆಗುವಂತ ಪಾತ್ರಗಳು ಸಿನಿಯರ್ ಅನ್ನೋ ರೀತಿ ಮಾತಾಡಿದ್ವಿ ಸೊ ಹಾಗಾದ್ರೆ ನಿಮ್ಗೆ ಕಥೆಗಳು ಬಂದಿದೆ ಪಾತ್ರಗಳು ಬಂದಿದೆ ನೀವು ಒಪ್ಕೊಳ್ಳೋದ್ರಲ್ಲಿ ತುಂಬಾ ಕಮ್ಮಿ ಫಸ್ಟ್ ಆಫ್ ಆಲ್ ತುಂಬಾ ಕಮ್ಮಿ ಆಫರ್ಸ್ ಬಂದಿರೋದು ಕನ್ನಡದಿಂದ ನನಗೆ ತಮಿಳಲ್ಲಿ ಐ ಆಮ್ ಗೆಟಿಂಗ್ ಅ ಲಾಟ್ ಆಫ್ ಆಫರ್ಸ್ ಇವಾಗ ಹೇಳ್ತೀನಿ ಸರ್ ನಾನು ನಿಮಗೆ ತುಂಬಾ ಡಿಫ್ರೆನ್ಸ್ ಇದೆ ಸರ್ ಅಂದಾಜಲ್ಲಿ ನಾನು ಹೇಳಲ್ಲ ಸರ್ ನಾನು ಕಂಪ್ಯಾರಿಸನ್ ಮಾಡಕ್ ಫಸ್ಟ್ಲಿ ಕಂಪ್ಯಾರಿಸನ್ ನಾನು ಮಾಡಕ್ ಇಲ್ಲಿ ಕೂತ್ಕೊಂಡಿಲ್ಲ ಅಟ್ ದಿ ಎಂಡ್ ನೀವು ಹೇಳಬೇಕು ಅಟ್ ದಿ ಎಂಡ್ ನೀವೇ ಹೇಳಬೇಕು ದಿಸ್ ಇಸ್ ಅನ್ ಆರ್ಟ್ ದಿಸ್ ಇಸ್ ಅನ್ ಆರ್ಟ್ ಫಾರ್ಮ್ ಆಯ್ತಾ ನೀವು ಯಾವ ಭಾಷೆಯಲ್ಲಿ ಹೋಗಿ ಕೆಲಸ ಮಾಡಿದ್ರು ಎಲ್ಲಿ ಬೆಳೆದ್ರು ಒಂದು ಕನ್ನಡ ಹುಡುಗಿ ಬೆಳೀತಾ ಇದ್ದಾಳೆ ಅಂತ ನೀವು ಬೆಳೆಸ್ಬೇಕು ಆಯ್ತಾ ಅದು ಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ನೀವು ಮಾಡಲ್ಲ ನಿಮಗೆ ಗೊತ್ತೇ ಇಲ್ಲ ಅಲ್ವಾ ಸರ್ ಹೇಗೆ ಹೇಳ್ತೀರಾ ನನಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ನಾನು ಸ್ಟಾರ್ಟ್ ಮಾಡಿದೆ ಕನ್ನಡ ಫಿಲಮಿಂದ ಅಲ್ವಾ ಕಿರಿಕ್ ಪಾರ್ಟಿಯಿಂದನೇ ಶುರು ಮಾಡಿದ್ದು ನಾನು ಅಲ್ವಾ ಕನ್ನಡ ಫಿಲಮ್ ಕನ್ನಡ ಇಲ್ಲೇ ಹುಟ್ಟಿ ಬೆಳೆದಿರೋದು ಬೆಂಗಳೂರಲ್ಲೇ ಐ ಹ್ಯಾವ್ ಲಿವ್ಡ್ ಮೈ ಎಂಟೈರ್ ಲೈಫ್ ಸೊ ಇಫ್ ಯು ಆರ್ ಆಸ್ಕಿಂಗ್ ಅಬೌಟ್ ಮೈ ಬಾಯ್ ಫ್ರೆಂಡ್ ಐ ಆಮ್ ನಾಟ್ ಗೋನ್ ಆನ್ಸರ್ ನೋ ಕಾಮೆಂಟ್ಸ್ Okay, thank you.